ಬೀದರ್ ಜಿಲ್ಲೆಯಲ್ಲಿ ಇನ್ನೂ ಕೂಡ ರೈತರು ಪ್ರವಾಹದ ಹೊಡೆತದಿಂದ ಹೊರಬಂದಿಲ್ಲ ಮಹಾರಾಷ್ಟ್ರದಿಂದ ಮಾಂಜುಳಾ ನದಿಗೆ ನೀರು ಬಿಡಲಾಗ್ತಾ ಇರೋ ಹಿನ್ನೆಲೆಯಲ್ಲಿ ಬೆಳೆಗಳು ನೀರಿನಲ್ಲಿ ಮುಳುಗಿ ಕೊಳತ್ ಹೋಗ್ತಾ ಇದೆ ಸೋಯಾ ಅವರೆ ಉದ್ದು ಹೆಸರು ತೊಗರಿ ಕಬ್ಬು ಜಲಾವೃತಗೊಂಡಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಬೀದರ್ನ ಪ್ರತಿನಿಧಿ ಮಲ್ಲಿಕಾರ್ಜುನ್ ಮಹಾರಾಷ್ಟ್ರದ ದನ್ನೇಗಾಂವ್ ಜಲಾಶಯದಿಂದ ಸುಮಾರು ನಲವತ್ತರಿಂದ ಐವತ್ತು ಸಾವಿರ ಕ್ಯೂಸಸ್ ನೀರನ್ನ ಮಾಂಜ್ರಾ ನದಿಗೆ ಹಾಗಾಗಿ ಮಾಂಜ್ರಾ ನದಿಯಲ್ಲಿ ಬರ್ತಕ್ಕಂತ ಗ್ರಾಮಗಳ ಏನು ಜಮೀನುಗಳಿಗೆ ನೀರು ನುಗ್ಗಿ ಸಾವಿರಾರು ಹೆಕ್ಟೇರ್ ಬೆಳೆ ಹಾನಿಯಾಗಿರುವಂತದ್ದು ಕಾಮಾಪುರ ಗ್ರಾಮದ ಪರಿಸ್ಥಿತಿ ಯಾವ ರೀತಿ ಇದೆ ರೈತರ ಕಣ್ಣೀರಿನ ಕತೆ ಯಾವ ರೀತಿ ಇದೆ ಅನ್ನುವಂಥದ್ದು ತೋರ್ಸಕ್ಕೆ ಹೋಗ್ತಾ ಇದ್ದೀವಿ ನೋಡಬಹುದು ಯಾವ ರೀತಿ ಒಂದು ತಮ್ಮ ಬೆಳೆದಂತ ಬೆಳೆಯನ್ನ ತೋ ಎಷ್ಟರ ಮಟ್ಟಿಗೆ ನೀರು ನಿಂತ್ಕೊಂಡಿದೆ ಅನ್ನುವಂಥ ದೃಶ್ಯಗಳು ನೋಡಿರ್ಬೋದು ಸುಮಾರು ಇದೇ ಮಟ್ಟಕ್ಕೆ ನೀರು ರೈತರ ಜಮೀನಲ್ಲಿ ನಿಂತ್ಕೊಂಡಿರುವಂಥದ್ದು ಅಷ್ಟರ ಮಟ್ಟಿಗೆ ಅವರು ಈಜ್ಕೊಂಡು ಬರುವಂತ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಅಷ್ಟರ ಮಟ್ಟಿಗೆ ಸಂಪೂರ್ಣವಾಗಿ ರೈತರು ಬೆಳೆದಂಥ ಬೆಳೆ ಯಾವ ರೀತಿ ನೀರಿನಲ್ಲಿ ಮುಳುಗಿ ಹೋಗಿದೆ ಸುಮಾರು ಎಂಟರಿಂದ ಹತ್ತಡಿ ನೀರು ಜಮೀನಲ್ಲಿ ನಿಂತಿರುವಂಥದ್ದು ಸಂಪೂರ್ಣವಾಗಿ ಕಾರಂಜಾ ಬ್ಯಾಕ್ ವಾಟ್ರು ಅಂದರೆ ಇಲ್ಲಿಂದ ಸುಮಾರು ಎರಡು ಕಿಲೋಮೀಟರ್ ಮಾಂಜ್ರಯ ದಡ ಬರುತ್ತೆ ಆ ಮಾಂಜ್ರಯ್ಯ ದಡದಲ್ಲಿ ಈ ಬ್ಯಾಕ್ ವಾಟ್ರ್ ಹೊಡೆದಿರುವಂಥದ್ದು ಅಷ್ಟರ ದೂರದಿಂದಲೂ ಕೂಡ ಈ ರೈತರ ಜಮೀನು ಹಾಳಾಗಿರುವಂಥದ್ದು ಸುಮಾರು ಗ್ರಾಮದಲ್ಲಿ ಮುನ್ನೂರಿಂದ ನಾನ್ನೂರು ಎಕರೆ ಬೆಳೆ ಸರ್ವನಾಶ ಆಗಿರುವಂಥದ್ದು ರೈತರು ಕಂಗಾಲಾಗಿರುವಂಥದ್ದು ನೋಡ್ಬೋದು ಬೆಳೆ ತೋರಿಸ್ಕೊಂಡು ರೈತರು ಯಾವ ರೀತಿ ಬರ್ತಾ ಇದ್ರೆ ಅನ್ನುವಂಥದ್ದು ಜೊತೆಗೆ ಆ ಒಂದು ಏನು ನಿಮ್ಗೆ ರಸ್ತೆ ಕಾಣ್ತಾ ಇದೆ ಆ ರಸ್ತೆ ಏನು ಈ ಖಾನಾಪುರದಿಂದ ಗಡಿ ಕೌಟಾ ಕಡೆ ಹೋಗುವಂತ ರಸ್ತೆ ಆ ರಸ್ತೆ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು ಸಂಪರ್ಕ ಕಡಿತ ಆಗಿರುವಂಥ ದೃಶ್ಯಗಳು ನೋಡಬಹುದು ಸಂಪೂರ್ಣವಾಗಿ ಎಷ್ಟರ ಮಟ್ಟಿಗೆ ನೀರು ಆವರಿಸಿಕೊಂಡಿದೆ ಅನ್ನುವಂಥದ್ದನ್ನ ನೀವು ಸಂಪೂರ್ಣವಾಗಿ ನೋಡ್ತಾ ಇದ್ದೀವಿ ಅಷ್ಟರ ಮಟ್ಟಿಗೆ ಗಡಿ ಜಿಲ್ಲೆ ಬೀದರ್ ನಲ್ಲಿ ಈ ಬಾರಿ ಅತಿವೃಷ್ಟಿ ರೈತರನ್ನು ಕಣ್ಣೀರು ಹಾಕಿಸುವಂತದ್ದು ಜಿಲ್ಲೆಯಲ್ಲಿ ಸತತ ಮಳೆ ಆಗಿರುವಂಥದ್ದು ಹೀಗಾಗಿ ಈ ಬಾರಿ ಕಳೆದ ಎರಡು ವರ್ಷದಲ್ಲಿ ಈ ಬಾರಿ ರೈತರು ಏನು ಬೆಳೆ ಕಳೆದುಕೊಂಡು ನಿಜಕ್ಕೂ ಒಂದು ರೀತಿಯ ಕಂಗಾಲಾಗಿರುವಂಥದ್ದು ಈಗಾಗಲೇ ಅಧಿಕಾರಿಗಳು ಹೇಳುವ ಪ್ರಕಾರ ಒಂದು ಲಕ್ಷ ಅರವತ್ತು ಸಾವಿರ ಹೆಕ್ಟರ್ ಅದನ್ನು ಪ್ರದೇಶ ಈ ಭೂಮಿ ಬೆಳೆ ಹಾನಿಯಾಗಿದೆ ಅನ್ನುವಂಥದ್ದು ಆದರೆ ಇನ್ನೂ ಪ್ರಾಥಮಿಕ ಹಂತದ ಇದು ಮಾಹಿತಿ ಈಗಾಗಲೇ ಸರ್ವೆ ಕೂಡ ಅಧಿಕಾರಿಗಳು ಇನ್ನೂ ಮಾಡ್ತಾ ಇದ್ದಾರೆ ಸುಮಾರು ಎರಡು ಲಕ್ಷಕ್ಕೆ ಹೆಚ್ಚು ಒಂದು ಬೆಳೆ ಹಾನಿ ಆಗಿರುವ ಎಲ್ಲ ರೀತಿಯ ಸಾಧ್ಯತೆಗಳು ಇರುವಂಥದ್ದು ನೋಡ್ಬೋದು ರೈತರು ಇಲ್ಲಿದ್ದಾರೆ ರೈತರನ್ನ ಮಾತ ಕೆಲಸ ನಾವು ಮಾಡೋಣ ಟೋಟಲ್ ಎಷ್ಟು ಬೆಳೆ ಹಾನಿಯಾಗಿದ್ರಿ ರೀ ನೀರು ಎಷ್ಟು ಇದೇ ಮಟ್ಟಕ್ಕೆ ನೀರಿದೆ ಒಳಗಡೆ ಫುಲ್ ಜಮೀನಲ್ಲಿ ಸರ್ ಮಿನಿಮಮ್ ನಲ್ವತ್ತಿಂದ ಐವತ್ತು ಕ್ಯೂಸಿಕ್ ನೀರು ಬಿಟ್ಟು ಸರ್ ದನೆಗಾಂ ಡ್ಯಾಮ್ನಿಂದ ಇದು ಮಿನಿಮಮ್ ನೀವು ಎರಡು ಎರಡು ಕಿಲೋಮೀಟರ್ ದೂರ ಬ್ಯಾಕ್ ವಾಟರ್ ಹೋಡಿದ್ರಿ ಕನಪುರ ಗ್ರಾಮದ ನಿಮ್ಮ ಎರಡು ನೂರ ನಾಲ್ನೂರ ಎಕರೆ ನೀರಲ್ಲಿ ಹೋಗ್ಯದ ಸರ್ ಕೊಚ್ಕೊಂಡು ಹೋಗ್ಯದ ಸೋಯಾ ಉದ್ದು ಹೆಸರು ಪ್ರತಿಯೊಂದು ಧಾನ್ಯವನ್ನೂ ನೀರನ್ನು ನೀರಲ್ಲಿ ಇದೆ ಸರ್ ಇಲ್ಲಿ ಒಬ್ಬರು ಸಚಿವರು ಬರ್ತಾ ಇಲ್ಲ ನಮ್ಮ ಇಲ್ಲಿ ಒಂದು ಒಂದು ಸಾವಿರ ಬಂದಿಲ್ಲ ನಮ್ಗೆ ರಾಯತ್ರು ಭೇಟಿ ಮಾಡಕ ಅವ್ರು ಬರ್ತಾರ ಕಾರ್ಯ ಅಲ್ಲಿ ನೋಡ್ತಾರ ಕಾರ್ಯ ನಡತಾರ ಅವರು ಯಾರು ಕೆಲವರ ಹೇಳಿಲ್ಲ ಸರ್ ಇದು ಬಹಳ ಡಿ ಸಿ ಅವರು ಹಂಗೆ ಮಾಡ್ತಾರೆ ಸರ್ ರಾಮಚಂದ್ರ ಹೇಳಿದೆವು ನಾವು ಅಧಿಕಾರಿಗಳು ಅಧಿಕಾರಿಗಳು ಮಾಡತಾರ ಸರ್ ಇದು ಪೂರ ಕೊ ಪೂರ ಹೋಗ್ಯ ಸರ್ ಇದು ಪೂರ ಹೋಗ್ಯದ ರೈತರು ಭಾಳ ಆಗ್ಯಾರ ನಿಮ್ಮ ಮನೆಗೆ ನಾಲ್ಕೈದು ಮಂದಿ ಮಕ್ಕಳು ಸರ್ ಇದು ಪೂರ ಇದನ್ನ ಹೋಗ್ಯದ ಯಾನ್ ಮಾಡೋಕೆ ನಡೆಯೋದು ಇಲ್ಲಿ ಕೂಡ ರೈತರಿದ್ದ ಅವರು ಮಾತಾಡ್ಸೋಣ ಸರ್ ಯಾವ ರೀತಿಯ ಒಂದು ಅಂದ್ರೆ ಈಗ ಬೆಳೆ ಬ ಹಾನಿಯಾಗಿದೆ ನೀವು ಸೈಟ್ ಏನು ಓಪನ್ ಇದೆಯಾ ಏನು ಕ್ಲೋಸ್ ಆಗಿದೆ ಅಂತ ಹೇಳ್ತಾ ಇದ್ರು ನಮ್ಮ ಕಣಪುರ ರೈತರು ಗೋಳ್ ಕೆಳಗೆ ಯಾರು ಇಲ್ಲ ಯಾಕಂದ್ರೆ ಒಬ್ರು ಕೇಂದ್ರ ಸಚಿವರು ಒಬ್ಬರು ರಾಜ್ಯ ಸಚಿವರು ಇದ್ದಾರೆ ಹಾಗಾಗಿ ಇದು ಇಸ್ಪೆಷಲಾಗಿ ಚೌಣ್ಸಾಪುರ ಲೋಕಲ್ ಅವ್ರದೇ ಹಂಗೆ ಬರಬೇಕಾಗಿತ್ತು ಸುಮಾರು ನಾಲ್ಕು ಐದುನೂರು ಎಕರೆ ಖರೀದ್ ಬೆಳೆ ಎಲ್ಲ ನೀರಿನ ಮುಳುಗೋಗಿದೆ ಹಾಗಾಗಿ ಇದಕ್ಕೆ ಏನು ಭೀ ಅದ ಸದ ರೈತರದು ದುನ್ಯ ಸಾಲ ಮಾಡಿ ಬೆಳೆ ಬೇಸಿರ್ತಾರೆ ಕೈ ಬಂದಿಲ್ಲ ಈಗ ಅವ್ರು ಇದ್ರ ಹೊಟ್ಟೆ ಸತ್ತರ ಹೊಟ್ಟೆ ಹಾಗಾಗಿ ಇಲ್ಲಿ ತನಕ ಸರ್ಕಾರ ಅಧಿಕಾರಿ ಆರೈಕೆ ಕೇಂದ್ರದ ಯಾರು ಬಂದಿಲ್ಲ ಅದೇ ರೀತಿ ಖಾಸಗಿ ಇನ್ಸೂರೆನ್ಸ್ ಬಂದಿಲ್ಲ ಹಾಗಾಗಿ ನಾವು ಫೋನ್ ಸೈಟ್ ಮಾಡೋದು ಬಂದಿರ್ಲತ್ತ ಯಾರಿಗೆ ಹೇಳ್ಬೇಕು ಹಾ ಸರ್ ನಮ್ ನಮ್ಮ ಪ್ರದೇಶ ಕಾನಾಪುರದ ಎಷ್ಟು ಜಮೀನು ಮುಳುಗಿದೆ ರೈತರ ನೀವು ಬರ ಬರಪೀಡಿತ ಘೋಷಣೆ ಮಾಡಿ ಪರಿಹಾರ ಇದಾಗಿದೆ ಹಾ ಅದನ್ನು ಸರ್ ಸೈಟ್ ಬಂದಾಗಿದೆ ಕಟ್ಟಿದರ ಬಟ್ ಅವರು ಇನ್ಸ್ಪೆಕ್ಷನ್ ಮಾಡ್ತಲ್ಲ ಬಂದ ಗಂಟೆ ಸರ್ವೆ ಮಾಡಿ ಪರಿಹಾರ ಮಾಡಂಗ್ ಮಾಡ್ಬೇಕು ಅದ್ರನು ಕೂಡ ಹಾ ಬಂದಾಗಿದೆ ಹಾಗೆ ನಾವು ಫೋನ್ ಮಾಡಿದ್ರು ರೆಸ್ಪಾನ್ಸ್ ಇಲ್ಲ ಇದು ಪ್ರಮುಖವಾಗಿ ಅಂದ್ರೆ ಗಡಿ ಜಿಲ್ಲೆ ಬೀದರ್ನ ಅದರಲ್ಲೂ ಅವರಾದ್ ಅಂದ್ರೆ ಪ್ರಭು ಚವ್ವಾಣ್ ಉಸ್ತುವಾರಿ ಸಚಿವರು ಪ್ರಭು ಚವಾಣ್ ಅವರ ಕ್ಷೇತ್ರ ಇದು ಕ್ಷೇತ್ರದಲ್ಲೇ ನಿಜಕ್ಕೂ ರೈತರು ಒಂದ್ ರೀತಿಯ ಇಡೀ ಶಾಪ್ ಆಗ್ತಾ ಇರುವಂತದ್ದು ಸಚಿವರಿಗೆ ಸೂಕ್ತ ಪರಿಹಾರ ಆದಷ್ಟು ಬೇಗ ಕೊಡಬೇಕು ಅನ್ನುವಂತ ಆಗ್ರ ರೈತರು ಮಾಡ್ತಾ ಇರುವಂತದ್ದು ಕೆರ ಪ್ರಶಿಪ್ ಜೊತೆ ಮಲ್ಲಿಕಾರ್ಜುನ್ ಕುಪ್ಪಿಗುಡ್ಡ ಪಬ್ಲಿಕ್ ಟಿವಿ ಬೀದರ್